ಸ್ಟೇಟಸ್ ಏನಿದೆ ಸ್ಟೇಟಸ್ ಏನಿದೆ ಗೊತ್ತಾಗುತ್ತೆ ಇದರಲ್ಲಿ ಇಟ್ ಇಸ್ ಅಬೌಟ್ ಫಾರ್ ಆರ್ ಇಟ್ ಇಸ್ ಅಬೌಟ್ ನಿಯರ್ ಏನ್ ಏನಿದೆ ಎಲ್ಲ ಏನ್ ತೊಂದರೆ ಇದೆ ಓಕೆ ಸೊ ಇದಕ್ಕೆ ಏನಾದ್ರು ಲೈಕ್ ಸರ್ಟಿಫಿಕೇಶನ್ ಏನಾದ್ರು ಬರುತ್ತಾ ಯಾವ ತರ ಇದು ಅದು ನಾವು ಮ್ಯಾನ್ಯುಲ್ ಆಗಿ ಆಮೇಲೆ ಕೊಡ್ತೀವಿ ಬಟ್ ಮಿಷಿನರಿಯಿಂದ ಒಂದು ಸಣ್ಣ ಸ್ಲಿಪ್ ಅಲ್ಲಿ ಬರುತ್ತೆ ಎಕ್ಸಾಕ್ಟ್ ಪವರ್ ಏನಿದೆ ಅಂತ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ಕನ್ನಡ ಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ನಡಕದ ಇನ್ಫಾರ್ಮೇಶನ್ ಜೊತೆ ಹೌದು ವೀಕ್ಷಕರೇ ಕನ್ನಡ ಕೋರ ಚಾನಲಲ್ಲಿ ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾ ಇರುವಂಥದ್ದು ಒಂದು ಕನ್ನಡಕದ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಯಾಕಂತಂದ್ರೆ ತುಂಬ ಜನ ನನಗೆ ಕೇಳಿದ್ರಿ ಯಾವಾಗಲೂ ವೀಡಿಯೋಸಲ್ಲಿ ಕಮೆಂಟ್ಸ್ ಮಾಡ್ತಾ ಇರ್ತೀರಾ ಮೇಲ್ ಮಾಡ್ತಾ ಇರ್ತೀರಾ ಸರ್ ನಮಗೆ ಕನ್ನಡಕದ ಇನ್ಫಾರ್ಮೇಶನ್ ಬೇಕು ಒಂದು ಜೆನ್ಯೂನ್ ಆಗಿರುವಂತಹ ಕ್ವಾಲಿಟಿ ಕನ್ನಡಕ ಆಫ್ಟಿಷನ್ಸ್ ಅಂತ ಏನಿರ್ತಾರೆ ಅವ್ರನ್ನ ಪರಿಚಯ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ರಾಜಾಜಿ ನಗರದಲ್ಲಿರುವಂತಹ ವಿ ಆರ್ ಅಪ್ಟೇಷನ್ಸ್ ಅಲ್ಲಿ ಹೌದು ವೀಕ್ಷಕರೇ ಇವರು ತುಂಬಾ ಮುಂಚೆಯಿಂದ ನೀವು ಅನ್ಕೊಂಡಿರಲ್ಲ ಅಷ್ಟು ಮುಂಚೆಯಿಂದ ಈ ಫೀಲ್ಡ್ ಅಲ್ಲಿ ಇದ್ದಾರೆ ಅಂಡ್ ಜೊತೆಯಲ್ಲಿ ಇಲ್ಲಿ ಕಲೆಕ್ಷನ್ಸ್ ನೀವು ನೋಡ್ತಾ ಇರಬಹುದು ಹ್ಯೂಜ್ ಕಲೆಕ್ಷನ್ಸ್ ಇದೆ ಸೊ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಫಾರ್ ಆಲ್ ಗ್ಲಾಸಸ್ ನೀಡ್ ಅಂತ ಹೇಳ್ಬೋದು ಸೊ ಇಲ್ಲಿ ಒಂದು ಕಡೆ ಬಂದ್ರೆ ಸಾಕು ಅಂತ ಹೇಳ್ಬೋದು ಅಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇಲ್ಲಿನ ಓನರ್ ಆಗಿರುವಂತಹ ಕಲಾವತಿ ಮೇಡಮ್ ಇಲ್ಲೇ ಇದ್ದಾರೆ ಕರ್ಯಾಣ ಮೇಡಮ್ನ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ ಮೇಡಮ್ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಓಕೆ ಸೊ ನಮ್ಮ ಮೇಡಮ್ ಇನ್ನೂವರೆ ಕ್ಯಾಮ್ರಾ ಫೇಸ್ ಮಾಡಿಲ್ಲ ಅಂತ ಸ್ವಲ್ಪ ಸಂಕೋಚ ಮಾಡ್ಕೊತಾರೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಎಷ್ಟಾಯ್ತು ಅಷ್ಟು ಮಾತಾಡ್ಸೋಣ ನಮ್ಮ ಮೇಡಮ್ನ ಮಾಹಿತಿನಂತು ಕಂಪ್ಲೀಟ್ ಆಗಿ ತೊಗೊಂಡೆ ತೊಗೊತೀನಿ ಮೇಡಮ್ ತಾವು ಈ ಫೀಲ್ಡ್ ಅಲ್ಲಿ ಯಾವಾಗಿಂದ ಇದ್ದೀರಾ ನಲವತ್ತು ವರ್ಷದಿಂದ ಇದ್ದೀನಿ ನಲವತ್ತು ವರ್ಷ ಇದೆಯಾ ನಿಮಗೆ ಕೋರ್ಸಸ್ ಎಲ್ಲ ಏನು ಮಾಡಿದ್ರೆ ಇದರಲ್ಲಿ ಕೋರ್ಸ್ ಮಾಡಿದೀನಿ ಏನು ಕೋರ್ಸ್ ಮಾಡಿದ್ದೀರಾ ಅದೊಂದು ರಿಫ್ರೆಶ್ನಿಸ್ಟ್ ಕೋರ್ಸ್ ಅಂತ ಹೇಳ್ಬಿಟ್ಟು ಅದನ್ನು ಕನ್ನಡ ಸ್ಫತ್ರದಲ್ಲಿ ಮಾಡಿದ್ರಿ ಮಾಡಿರುವಂತದ್ದು ಈ ಫೀಲ್ಡ್ ಬರೋರು ಮಾಡ್ಲೇಬೇಕಾಗುತ್ತೆ ಓಕೆ ಆತರ ಇಲ್ಲ ನಾವು ನಾವೇ ಮಾಡಿದೀವಿ ಆದ್ರೆ ಮಾಡೋದ್ರಿಂದ ಏನ್ ಬೆನಿಫಿಟ್ ಅದನ್ನ ಮಾಡ್ಕೊಳ್ಳೋದ್ರಿಂದ ಅವರು ಟೆಸ್ಟ್ ಮಾಡಬಹುದು ನಾನು ಎಲ್ಲರಿಗೂ ಇದ್ ಮಾಡಬಹುದು ಆತರ ಸೋ ಆಫೀಶಿಯಲಿ ಕರೆಕ್ಟಾಗಿ ರಿಫ್ರೆಶ್ನಿಸ್ಟ್ ಅಂತ ಹೇಳ್ತಾರೆ ನಾವು ಆ ಗವರ್ನಮೆಂಟ್ ಆಸ್ಪತ್ರೆಗಳಲ್ಲೇ ರಿಫ್ರೆಶ್ನಿಸ್ಟ್ ಆಪ್ಟಿಕ್ ಡಾಕ್ಟರ್ ಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತೀವಿ ವರ್ಕ್ ಮಾಡಿರ್ತೀರಾ ಸೋ ಆ ಕ್ವಾಲಿಫಿಕೇಶನ್ ಇದೆ ನಿಮ್ಮ ಸೋ ಓಕೆ ಹೇಳಿದ್ರಿ ಅಂಡ್ ತಾವು ನಮ್ಮ ಶೋರೂಮ್ ಇಲ್ಲೊಂದೇ ಇರೋದ ಬೇರೆ ಕಡೆ ಇದೆ ಇನ್ನೊಂದು ಇನ್ನೊಂದು ಶೋರೂಮ್ ನಿಮ್ದು ಎಸ್ ಸಿ ಹಾಸ್ಪಿಟ್ಲ ಎದುರುಗಡೆ ರಾಜಿನಗರ ಇದ್ ಇದು ನಮ್ಗೆ ಎಸ್ ಬಿ ಐ ಬ್ಯಾಂಕ್ ಪಕ್ಕದಲ್ಲಿ ರಾಜನಗರ ಪಾಶಿಮ್ ಸರ್ಕಲ್ ರೋಡ್ ಅಲ್ಲಿ ಎಸ್ ಬಿ ಐ ಬ್ಯಾಂಕ್ ಇದೆ ಅದ್ರ ಪಕ್ಕದಲ್ಲಿ ಎಂ ಟಿ ಆರ್ ಎದುರುಗಡೆ ರೋಡ್ ಅಲ್ಲಿ ಸೆಕೆಂಡ್ ಬಿಲ್ಡಿಂಗ್ ಎಷ್ಟನೇ ಕ್ರಾಸ್ ಅಂತ ಹೇಳ್ಬಹುದು ಐವತ್ತೆರಡನೇ ಕ್ರಾಸ್ ಎಸ್ ಬಿ ಐ ಬಿಲ್ಡಿಂಗ್ ಹತ್ರ ಎಸ್ ಬಿ ಐ ಇದೇ ಲ್ಯಾಂಡ್ ಮಾರ್ಕ್ ಅಲ್ವಾ ಒಳ್ಳೆ ಕೆಲಸ ಹೇಳಿದ್ರೆ ನಿಮ್ಮ ಶೋರೂಮಲ್ಲಿ ಏನೇನ್ ಸಿಗುತ್ತೆ ನಮಗೆ ಇಲ್ಲಿ ಬರಬೇಕು ಅಂತಂದ್ರೆ ಏನೇನ್ ಸಿಗುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡ್ ಬರಬಹುದು ನಾವೆಲ್ಲ ನೀವು ಅದೇ ನಿಮ್ ಕನ್ನಡಕ ಪ್ರಿಸ್ಕ್ರಿಪ್ಷನ್ ಗ್ಲಾಸ್ ಎಲ್ಲದೂ ನಾವು ಮಾಡ್ಕೊಡ್ತೀವಿ ಎಲ್ಲಾ ರೀತಿ ಪ್ರಿಸ್ಕ್ರಿಪ್ಷನ್ ಗ್ಲಾಸ್ ಗಳು ಮಾಡ್ಕೊಡ್ತೀವಿ ಓಕೆ ಏನೇನ್ ಸಿಗುತ್ತೆ ಯಾವ ಯಾವ ರೀತಿ ಗ್ಲಾಸ್ ಗಳು ರೇಬನ್ ಬ್ರಾಂಡೆಡ್ ಗ್ಲಾಸ್ ಮತ್ತೆ ಓಕ್ಲೆ ಇದೆಲ್ಲ ಕಂಪನಿ ಗ್ಲಾಸ್ಗಳು ನಾವು ಇಂಟರ್ನ್ಯಾಷನಲ್ ಬ್ರಾಂಡ್ ಅಲ್ಲಿ ಇದೆ ಎಷ್ಟು ಬ್ರಾಂಡ್ ಇರಬಹುದು ನಿಮ್ ಪ್ರಕಾರ ನಿಮ್ಮ ಶೋರೂಮಲ್ಲಿ ಮಾತ್ರ ಒಂದು ಹತ್ತೈದು ಬ್ರಾಂಡ್ ಇದೆ ಎಲ್ಲ ರೆಕಗ್ನೈಝಡ್ ಬ್ರಾಂಡ್ ಹೌದು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಒಂದು ಕ್ವೆಶನ್ ಕೇಳ್ತೀನಿ ಇವಾಗ ನೋಡಿ ವೀಕ್ಷಕರು ಅಂತ ಅಂದ್ಮೇಲೆ ಇಡೀ ಕರ್ನಾಟಕದಾದ್ಯಂತ ನೋಡ್ತಾ ಇರ್ತಾರೆ ಬೆಂಗಳೂರು ಅದಾದ್ಯಂತ ನೋಡ್ತಾ ಇರ್ತಾರೆ ಅವ್ರ ಮನೆ ಅಕ್ಕಪಕ್ಕದಲ್ಲೂ ಕೂಡ ಆಪ್ಟಿ ಆಪ್ ಟಿಷನ್ ಶಾಪ್ ಇರ್ಬೋದು ಇದ್ದೇ ಇರುತ್ತೆ ನಮ್ಮ ವೀಕ್ಷಕರು ಎಲ್ಲೇ ನೋಡ್ಲಿ ಇಲ್ಲಿಗೆ ಯಾಕೆ ಬರಬೇಕು ಏನ್ ಹೇಳ್ತೀರಾ ನೀವು ಒಂದು ರೀಸನ್ ಕೊಡಿ ನಮ್ಮ ವೀಕ್ಷಕರು ರೀಸನ್ ಕೊಡಿ ಹಂಗಲ್ಲ ನಾವು ಎಕ್ಸ್ಪೀರಿಯನ್ಸ್ ಇದು ನಿಮಗೆ ಸರ್ಟಿಫಿಕೇಶನ್ ಆಗೋವರೆಗೂ ನಿಮ್ಗೆ ಸರ್ವಿಸ್ ಮಾಡ್ತೀವಿ ಒಳ್ಳೆ ಸರ್ವಿಸ್ ಕೊಡ್ತೀರಾ ಹೌದು ಒಳ್ಳೆ ಸರ್ವಿಸ್ ಒಂದು ಎರಡನೇದಾಗಿ ಎರಡನೇದಾಗಿ ಎಲ್ಲಾ ರೀತಿ ಬ್ರಾಂಡ್ ಗ್ಲಾಸ್ ಗಳು ಕನ್ನಡಕು ಎಲ್ಲ ಇದಾವೆಕ್ಷನ್ ಚೆನ್ನಾಗಿದೆಯಲ್ಲ ಸೊ ಮೂರನೇದಾಗಿ ಏನ್ ಹೇಳ್ತೀರಾ ಒಳ್ಳೆ ಕ್ವಾಲಿಟಿ ಗ್ಲಾಸ್ ಗಳನ್ನ ಕೊಡ್ತೀವಿ ಒಳ್ಳೆ ಕ್ವಾಲಿಟಿ ಗ್ಲಾಸ್ ಅನ್ನ ಕೊಡ್ತಿರ ಅಂಡ್ ಫೈನಲ್ ಆಗಿ ಫ್ರೀ ಐ ಟೆಸ್ಟಿಂಗ್ ಎಲ್ಲ ಮಾಡ್ತೀವಿ ಫ್ರೀ ಐ ಟೆಸ್ಟಿಂಗ್ ಇರುತ್ತಾ ಇಲ್ಲಿ ಸೊ ಕ್ವಾಲಿಟಿ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಯಾವುದೇ ಬ್ರ್ಯಾಂಡ್ ಬೇಕಂದ್ರೂ ಬರ್ಬೋದು ಜೊತೆ ಇಲ್ಲಿ ಫ್ರೀ ಐ ಟೆಸ್ಟಿಂಗ್ ಇರುತ್ತೆ ಫ್ರೀ ಐ ಟೆಸ್ಟಿಂಗ್ ಅಂದ್ರೆ ಅದು ಆಕ್ಚುಲಿ ಯಾವ ರೀತಿ ಐ ಟೆಸ್ಟ್ ಮಾಡ್ತೀರಾ ನಾವು ಕಂಪ್ಯೂಟರ್ ಕಂಪ್ಯೂಟರ್ ನಲ್ಲಿ ಐ ಟೆಸ್ಟಿಂಗ್ ಮಾಡಿ ಮ್ಯಾನ್ಯಲ್ ಮಾಡ್ತೀವಿ ಕಂಪ್ಯೂಟರ್ ಮಾಡ್ತೀವಿ ತಿರ್ಗ ಮ್ಯಾನ್ಯಲ್ ಮಾಡ್ತೀವಿ ಮ್ಯಾನ್ಯಲ್ ಮಾಡ್ತೀರಾ ಸೊ ಬೇಸಿಕಲಿ ಹಾಸ್ಪಿಟಲ್ ಹೋದ್ರೆ ಮಾಡ್ತಾರಲ್ಲ ಅಲ್ಲೇ ಇಲ್ಲೇ ಮಾಡ್ತೀವಿ ಅದು ಫ್ರೀ ಆಗಿ ಮಾಡ್ಕೊಡ್ತೀವಿ ಹೊರಗಡೆ ಹೋದ್ರೆ ನಮ್ಗೆ ಎಷ್ಟು ಚಾರ್ಜ್ ಮಾಡ್ಬೋದು ಯೂಶಲಿ

ಚೆನ್ನಾಗಿದೆ ಅಂತ ಹೇಳ್ತೀರಾ ಸೊ ಒಂದು ಕೆಲಸ ಮಾಡೋಣ ಇವಾಗ ವೀಕ್ಷಕ್ರೆ ಮೇಡಮ್ ಅಂತೂ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅಂತೂ ತಿಳಿಸ್ಕೊಟ್ರು ಶಾಪ್ ಎಲ್ಲಿದೆ ಏನೇನು ಸಿಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡೋಣ ಇಡೀ ಶೋರೂಮ್ ಅನ್ನ ನೋಡ್ಕೊಂಡ್ ಬಂದ್ಬಿಡಣ ಯಾರು ತೋರ್ತಾ ಇದಾರೆ ನಮ್ಗೆ ಶೋರೂಮ್ ಅವ್ರ ಸುನೀತ ಅವ್ರು ತೋರಿಸ್ತಾರೆ ವೀಕ್ಷಕರೇ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಗ್ಲಾಸ್ ನ ಅಗತ್ಯವಿದೆ ಅಂತಂದ್ರೆ ಡೆಫಿನೆಟ್ಲಿ ಇಲ್ಲಿ ಬರ್ಬೋದು ನಾನು ಅವಾಗ ಅವಾಗಲೇ ಹೇಳಿದೆ ಒನ್ಸ್ ಆಪ್ ಸೊಲ್ಯೂಷನ್ ಅಂತ ಹೇಳಿದ್ದೀನಿ ಮೇಡಮ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸುನೀತಾ ಮೇಡಮ್ ಬರ್ತಾರೆ ಶೋರೂಮನ್ನ ಅನ್ನ ಬರ್ತಾರೆ ನೋಡ್ಬೋದಾ ಬನ್ನಿ ವೀಕ್ಷಕ್ರೆ ನಮಸ್ತೆ ಚೆನ್ನಾಗಿದ್ದೀರಾ ಮೇಡಮ್ ಅಂತೂ ನಮಗೆ ಆಲ್ಮೋಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಬಟ್ ಆಸ್ ಅ ಟೆಕ್ನಿಷಿಯನ್ ನೀವು ನಮ್ಗೆ ಆಕ್ಚುಲಿ ತಿಳಿಸ್ಕೊಡ್ಬೇಕು ಯಾವ ಯಾವ ರೀತಿ ಏನಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಯಾವ ಸೆಕ್ಷನ್ ಅನ್ನ ನೋಡ್ತಾ ಇದ್ದೀವಿ ಸೆಕ್ಷನ್ ಏನು ಇದೀವಿ ಅಂತಂದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಡ್ಯೂರಬಲ್ ಇರುತ್ತೆ ಅದು ಗಟ್ಟಿ ಬರುತ್ತಾ ಗಟ್ಟಿ ಇರುತ್ತೆ ರಫ್ ಯೂಸ್ ಮಾಡಬಹುದಾ ಚೆನ್ನಾಗಿ ಬಾಳಿಕೆ ಬರುತ್ತಾ ಸೋ ನಮ್ಮಂತವರಿಗೆಲ್ಲ ಬೆಟರ್ ಅಂತೀರಾ ಅಲ್ವಾ ಸರಿ ಬನ್ನಿ ತೋರಿಸಿ ಸೋ ಇವೆಲ್ಲ ಸೆಲ್ಫ್ ಫ್ರೇಮ್ ಮೇಡಂ ಸೆಲ್ಫ್ ಫ್ರೇಮ್ಸ್ ಇದೆಲ್ಲ ಇದರಲ್ಲಿ ನೀವು ಯಾವ ಶೇಪ್ ಬೇಕಾದರೂ ಸಿಗುತ್ತೆ ಸ್ಕ್ವೇರ್ ಟೈಪ್ ರೌಂಡ್ ಯಾವ ತರದ್ದು ಬೇಕಾದ್ರೂ ಸಿಗುತ್ತೆ ಎಷ್ಟು ಕಲರ್ ವೆರೈಟಿ ಸಿಗಬಹುದು ನಮಗೆ ಇದರಲ್ಲಿ ಎಲ್ಲ ಟ್ರಾನ್ಸ್ಪರೆಂಟ್ ಎಲ್ಲ ಟೈಪ್ ಎಲ್ಲ ಕಲರ್ಸ್ ಸಿಗುತ್ತೆ ಸರ್ ಕಲರ್ಸ್ ಸಿಗುತ್ತೆ ನಮಗೆ ಅಂಡ್ ಇದಕ್ಕೆ ಇದಕ್ಕೆ ಯಾವ ಯಾವ ರೀತಿ ಲೆನ್ಸ್ ಗಳನ್ನ ಹಾಕ್ಬಹುದು ನಾವು ಫೈಬರ್ ಗ್ಲಾಸ್ ಗ್ಲಾಸ್ ಆರ್ಡಿನರಿ ಗ್ಲಾಸ್ ಅಲ್ಲೂ ಆಗುತ್ತೆ ಎಲ್ಲಾ ಟೈಪ್ ಓಕೆ ಯಾವ ಪ್ರೈಸ್ ರೇಂಜ್ ಸಾರ್ಟ್ ಆಗುತ್ತೆ ಇದು ಒಂದು ಸ್ಟಾರ್ಟ್ ತ್ರೀ ಹಂಡ್ರೆಡ್ ಫ್ರೇಮ್ ಗೆ ಹೇಳ್ತಾ ಇದೀರ ಗ್ಲಾಸ್ ಓಕೆ ಲೆನ್ಸ್ ಬಗ್ಗೆ ಆಮೇಲೆ ಮಾತಾಡೋಣ ಸೊ ಇದು ಫಸ್ಟ್ ಆಯ್ತು ಫಸ್ಟ್ ವೆರೈಟಿ ಎಷ್ಟು ವೆರೈಟೀಸ್ ಇರ್ಬೋದು ಇದರಲ್ಲಿ ನಮಗೆ ಇದು ಫುಲ್ ಅದೇನಾ ಫುಲ್ ಹೌದು ಫುಲ್ ಶೆಲ್ಫ್ ಫ್ರೇಮ್ಸ್ ಇದೆ ಇವೆಲ್ಲ ಸೆಲ್ಫ್ ಫ್ರೇಮ್ಸ್ ಏನೇ ಯಾವ್ದು ಬೇಕು ಚೂಸ್ ಮಾಡ್ಕೊಬಹುದು ಓಕೆ ನೆಕ್ಸ್ಟ್ ಇದು ಏನಿದು ಇದು ಒಂದು 3 ಪೀಸ್ ಫ್ರೇಮ್ಸ್ ಅಂತ ಹೇಳ್ತೀವಿ 3 ಪೀಸ್ 3 ಪೀಸ್ ಸ್ವಲ್ಪ ಹೇಳಿ ಹೇಗೆ ಬಂತು ಸೆನ್

ಯಾವ್ ಕಲರ್ ಬೇಕಾದ್ರೂ ಕೊಡ್ತೀರಾ ಯಾವ್ ಟೈಪ್ ಕಲರ್ಸ್ ಬೇಕಾದ್ರೆ ನಮ್ಗೆ ಯಾವ್ದೋ ಫೇವರೇಟ್ ಇರುತ್ತೆ ಆ ಕಲರ್ ಎಲ್ಲ ಕೊಡ್ತೀರಾ ಸಿಗುತ್ತೆ ಅಂತ ಹೇಳ್ತೀರಾ ಸೊ ಇಲ್ಲಿ ಇರೋದೆಲ್ಲ ಅದೇ ಅಲ್ವಾ ಥ್ರೀ ಪೀಸ್ ಏನಾ ಎಲ್ಲಿರೋ ತ್ರೀ ಪೀಸ್ ಗಳು ಇದಿಷ್ಟು ತ್ರೀ ಪೀಸ್ ಓಕೆ ಫೈನ್ ನೆಕ್ಸ್ಟ್ ಇದು ಇದು ಆ ಫ್ರೇಮ್ಸ್ ಏನಕ್ ಹಾ ಫ್ರೇಮ್ಸ್ ಅಂತೀರಾ ಅಂದ್ರೆ ಇದು ಕೆಳಗಡೆ ಫ್ರೇಮ್ ಇರಲ್ಲ ವೈರ್ ಫಿಟ್ಟಿಂಗ್ ಅಷ್ಟೇ ಇರುತ್ತೆ ಸರಿ ಮೇಲ್ಗಡೆ ಫ್ರೇಮ್ ಇರುತ್ತೆ ಓಕೆ ಇದು ಯಾರ್ಯಾರಿಗೆ ಸೂಟೆಬಲ್ ಆಗುತ್ತೆ

2 ತ್ರೀ ಎಸ್ ಇಂದನು ಸಿಗುತ್ತೆ 2 3 ಎಸ್ ಕೂಡ ಸಿಗುತ್ತೆ ಓಕೆ ಮಾದೇವಿ ಹಾ ಮಕಳ್ एक्चुअली ನೋಡಿ ಕನ್ನಡಕನ ಇಟ್ಕೊಳೋದು ಬಹಳ ಕಷ್ಟ ಎತ್ತಾಕ್ತಾರೆ ಒಡದಾಕಿ ಬಿಡ್ತಾರೆ ಸೋ ಇದಕ್ಕೆ ಪ್ರಿಕಾಷನ್ ಗಟ್ಟಿಯಾಗಿ ಏನಾದ್ರು ಇರುತ್ತಾ ಇರುತ್ತೆ ಗಟ್ಟಿ ಕ್ವಾಲಿಟಿನೂ ಅದೇ ಶೆಲ್ಫ್ ಫ್ರೇಮ್ಸ್ ಅಲ್ಲಿ ಮೈನ್ ಕೊಡೋದು ಶೆಲ್ಫ್ ಫ್ರೇಮ್ಸ್ ಅಲ್ಲಿ ಮಕಳಿಗೆ ಕೊಡ್ಬಿಡ್ತೀರಾ ಈ ತರದೇ ಕೊಡ್ತೀರಾ ಅಲ್ವಾ ಇದ್ರಲ್ಲೂ ನಮ್ಗೆಲ್ಲ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ಓಕೆ ಅಂಡ್ ಇದರ ಪ್ರೈಸ್ ಗಳು ಯಾವ ರೇಟ್ ಇಂದ ಸ್ಟಾರ್ಟ ಆಗುತ್ತೆ ಮೇಡಂ ಪ್ರೈಸ್ ಗಳು ಯಾವ ರೇಟ್ ಇಂದ ಸ್ಟಾರ್ಟ ಆಗುತ್ತೆ 8400 ಇದೆ ಸಿಗುತ್ತೆ ಇದು 3400 ರೂಪಾಯಿ ಇಂದ ಸ್ಟಾರ್ಟ ಆಗುತ್ತೆ ಲೆನ್ಸಸ್ ಎಕ್ಸ್ಟ್ರಾ ಆಗುತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಓಕೆ ಬನ್ನಿ ಈ ಕಡೆ ಬಂದುಬಿಡಣ ಸೊ ಇಲ್ಲಿ ನೋಡ್ತಾ ಇದೀವಿ ನೋಡಿ ಇದು ಶೆಲ್ಫ್ ಫ್ರೇಮ್ಸ್ ಅಲ್ವಾ ಆವಾಗ್ಲೇ ನೋಡಿದ್ವಿ ಅದರಲ್ಲಿ ಬೇರೆ ವೆರೈಟೀಸ್ ಓಕೆ ಈ ಕಡೆ ಬಂದ್ರೆ ಈ ಕಡೆ ಬಂದು ಇದು ಬ್ರಾಂಡೆಡ್ ಫ್ರೇಮ್ಸ್ ಇವೆಲ್ಲ ಬ್ರಾಂಡೆಡ್ ಏನಾ ಇದು ಬಂದು ಓಕ್ಲೆ ಇದು ಓಕ್ಲೆ ಓಕ್ಲೆ ಇದು ಬಂದು ಹ್ಯಾಂಪಿಯರ್ಸ್ ಹ್ಯಾಂಪಿಯರ್ಸ್ ಅಂತನಾ ಹೌದು ಓಕೆ ಈ ಕಡೆ ಇದು ಬಂದು ರೇಬನ್ ಇದೆಲ್ಲ ರೇಬನ್ ಫ್ರೇಮ್ಸ್ ಮೆಟಲ್ ಫ್ರೇಮ್ಸ್ ಶೆಲ್ ಫ್ರೇಮ್ಸ್ ಎಲ್ಲಾ ಸಿಗುತ್ತೆ ರೇಬನ್ ಮೆಟಲ್ ಫ್ರೇಮ್ಸ್ ಸೆಲ್ ಫ್ರೇಮ್ಸ್ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಇದರಲ್ಲಿ ಎಷ್ಟು ವೆರೈಟೀಸ್ ಗಳು ಸಿಗಬಹುದು ಇದರಲ್ಲಿ ನಮಗೆ ಅನ್ಲಿಮಿಟೆಡ್ ವರೈಟೀಸ್ ಎಲ್ಲ ಸಿಗುತ್ತೆ ಪ್ರೈಸಿಂಗ್ ರೇಂಜ್ ಯಾವ ಆಗುತ್ತೆ ಫೋರ್ ತೌಸಂಡ್ ಫೈವ್ ತೌಸಂಡಿಂದ ಈ ಇಂಟರ್ನ್ಯಾಷನಲ್ ಬ್ರಾಂಡ್ ಲೈಕ್ ಸ್ಪೆಷಲಿಟಿ ಏನು ಇದ್ರದ್ದು

ಕೂಲಿಂಗ್ ಗ್ಲಾಸಸ್ ಪೋಲರೈಸ್ಡ್ ಗ್ಲಾಸಸ್ ಅಂದ್ರೆ ಕೂಲಿಂಗ್ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ ಅದು ಓಕೆ ಆ ಟೈಪ್ ಆದ್ರೆ ನಿಮಗೆ 900 ಕಂಪನಿ ಮೇಲೆ ಇದನ್ನು ಕಂಪನಿ ಮೇಲೆ ಕಂಪನಿ ಮೇಲೆ ಆಗುತ್ತೆ ಯಾವ ಯಾವ ಎಷ್ಟು ಕಂಪನಿಗಳು ಇದೆ ನಮಗೆ ಇದರಲ್ಲಿ ಇದರಲ್ಲಿ ಬಂದು ಪೋಲರೈಸ್ಡ್ ಗ್ಲಾಸಸ್ ಸಿಗುತ್ತೆ ನಿಮಗೆ ಮತ್ತೆ ಫೆರಾರಿ ಆತರ ಬೇರೆ 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 ಆಪ್ಷನ್ಸ್ ಎಲ್ಲ ಇದೆ ಸೋ ರೈಡಿಂಗ್ ಗೆ ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಕೂಲಿಂಗ್ ಎಫೆಕ್ಟ್ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ಇರ್ತಾರಲ್ಲ ಸಿಸ್ಟಮ್ಸ್ ತುಂಬಾ ಯೂಸ್ ಮಾಡ್ತಾ ಇರ್ತಾರೆ ಸಿಸ್ಟಮ್ ಅಲ್ಲಿ ಆದ್ರೆ ಈ ಗಾಗಲ್ಸ್ ಎಲ್ಲ ಆಗಲ್ಲ ಇದ್ರಲ್ಲಿ ಅದಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಆಂಟಿ ರಿಫ್ಲೆಕ್ಷನ್ ಕೋಟಿಂಗ್ ಸೆಲ್ ಗ್ಲಾಸಸ್ ಎಲ್ಲ ಬರುತ್ತೆ ಎಲ್ಲ ಟಚ್ ಸಿಗುತ್ತೆ ಆಪ್ಷನ್ಸ್ ಎಲ್ಲ ಇದೆ ನಿಮ್ಮತ್ರ ಯಾರಾದರೂ ಬಂದ್ಬಿಟ್ಟು ನಾವು ಈ ತರ ಮಾಡ್ತಾ ಇದೀವಿ ಮಾಡ್ಕೊಡ್ತೀರಾ ನೀವು ರೆಡಿ ಮಾಡ್ಕೊಡ್ತೀರಾ ಅಲ್ವಾ ಬನ್ನಿ ಬೇರೆ ಸೆಕ್ಷನ್ ನೋಡ್ಕೊಂಡು ಬಂದ್ಬಿಡೋಣ ಸೆಕ್ಷನ್ ಅಲ್ಲಿ ಕೇಳ್ಕೊಂಡು ಹೋಗ್ಬಿಡ್ತೀನಿ ಒಂದು ನಿಮ್ದು ಶೋರೂಮ್ ಟೂರೇ ಕೊಟ್ಬಿಡೋಣ ಯಾರಾದರೂ ಬಂದ್ರೆ ಹೇಗ್ ನೋಡ್ತಾರೆ ಅನ್ನೋ ತರ ಓಕೆ ಸೊ ಇಲ್ಲಿ ಏನು ಸೆಕ್ಷನ್ ಇದೆ ಇದು ಇದ್ರು ಗಾಗಲ್ ಸೆಕ್ಷನ್ ಕಂಪ್ಲೀಟ್ ಗಾಗಲ್ಸ್

ಕಂಪ್ಲೀಟ್ ರೇಬನ್ ಸೆಕ್ಷನ್ಸ್ ರೇಬನ್ಸ್ ಎಲ್ಲ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ನಿಮ್ಮ ಹತ್ರ ನಿಮಗೆ ಸಿಕ್ಸ್ ಸಿಕ್ಸ್ ಫೈವ್ ಸ್ಟಾರ್ಟ್ ಸಿಕ್ಸ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಗ್ಯಾರಂಟೀಸ್ ವಾರಂಟಿಸ್ ಏನಾದರೂ ಇರ್ತಾರೆ ಕಂಪ್ನಿ ಕಡೆಯಿಂದನೇ ಕೊಡ್ತಾರೆ ಕಂಪ್ನಿ ಕಡೆಯಿಂದ ಇರುತ್ತೆ ಅಂಡ್ ನಾನು ಅವಾಗ್ಲೇ ಕೇಳಿದೆ ಸ್ಟಡಿ ಮಾಡೋರಿಗೆ ಅಂಡ್ ಆಫೀಸ್ ಯೂಸ್ ಅವ್ರಿಗೆ ಅವ್ರಿಗೆ ಯಾವ ರೀತಿ ಇದನ್ನ ಕೊಡ್ತೀರಾ ನೀವು ಅದ್ರಲ್ಲಿ ಬಂದು ಪವರ್ ವಿತ್ ಪವರ್ ಅಲ್ಲೂ ಸಿಗುತ್ತೆ ಪ್ಲೈನ್ ಗ್ಲಾಸ್ ಕೋಟಿಂಗ್ ಇರುವಂತದ್ದು ಬರುತ್ತೆ ನಿಮಗೆ ಕೋಟಿಂಗ್ ಇರುವಂತದ್ದು ತೋರಿಸಬೋದ ನಮ್ಗೆ ಯಾವ್ದಾದ್ರು ಲೈಕ್ ಆಫೀಸ್ ಯೂಸ್ ಇರುವಂತದ್ದು ಯಾವ್ದಾದ್ರು ಯಾವ ಇದೆ ಅದಕ್ಕೆ ಏನ್ ಹೇಳ್ತಾರೆ ಕೋಟಿಂಗ್ ಅಂತ ಹೇಳಿ ತೋರಿಸಬಹುದ ಬನ್ನಿ ತೋರಿಸಿ

ಎಲ್ಲ ಶಿಕ್ಷನ್ ಅನ್ನು ನೋಡಿದ್ರಿ ಇವಾಗ ನಂಗೆ ಕೆಲವೊಂದು ಕ್ವಶನ್ಸ್ ಇದೆ ಫಸ್ಟ್ ಆಫ್ ಆಲ್ ತಮ್ಮ ಹತ್ರ ಕಾಂಟ್ಯಾಕ್ಟ್ ಲೆನ್ಸಸ್ ಸಿಗುತ್ತಾ ಸಿಗುತ್ತೆ ಸರ್ ಯಾವ ಕಾಂಟ್ಯಾಕ್ಟ್ ಲೆನ್ಸಸ್ ಸಿಗುತ್ತೆನ್ಸ್ ಸಿಗುತ್ತೆಡ್ ಲೆನ್ಸಸ್ ಲೆನ್ಸಸ್ ಎಲ್ಲ ಸಿಗುತ್ತೆ ಮಶಾಲಂ ಕಂಪ್ನಿ ಕೂಪರ್ ವಿಷನ್ ಮತ್ತೆ ಫ್ರೆಶ್ ಲುಕ್ ಆ ತರ ಕಂಪನಿ ಕಂಪ್ನಿ ಸಿಗುತ್ತೆ ನಾರ್ಮಲ್ ಟೈಪ್ ಅಲ್ಲೂ ಸಿಗುತ್ತೆ ಎಲ್ಲಾ ಸಿಗುತ್ತೆ ಆಮೇಲೆ ನಾವು ಓನ್ಲಿ ಫ್ರೇಮ್ಸ್ ಬಗ್ಗೆ ಮಾತಾಡ್ಕೊಂಡ್ ಲೆನ್ಸ್ ಬಗ್ಗೆ ನೀವು ನಮ್ಗೆ ಏನು ಹೇಳೇ ಇಲ್ಲ ನಿಮ್ಮತ್ರ ಯಾವ ಯಾವ ರೀತಿ ಲೆನ್ಸ್ ಸಿಗುತ್ತೆ ಲೆನ್ಸ್ ಯಾವ ಯಾವ ಪ್ರೈಸಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಸರ್ ಅದ್ರಲ್ಲಿ ಬಂದು ನಿಮ್ಗೆ ಫೈಬರ್ ಗ್ಲಾಸಸ್ ನಾರ್ಮಲ್ ಟೈಪ್ ಇಂದ ಒಂದು ನಿಮಗೆ ತ್ರೀ ಹಂಡ್ರೆಡ್ ಫ್ರೇಮ್ಸ್ ಸಿಗುತ್ತೆ ಅಂತ ಹೇಳಿದೀವಿ ಅದ್ರಲ್ಲಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರೇಂಜ್ ಸಿಗುತ್ತೆ ವಿತ್ ಕೋಟಿಂಗ್ಸ್ ಇರೋದು ಬರುತ್ತೆ ವಿತ್ ಬ್ಲೂ ಕಟ್ ಕೋಟಿಂಗ್ ಬೇರೆ ಬೇರೆ ಕೋಟಿಂಗ್ಸ್ ಇರೋದು ಬರುತ್ತೆ ಹೈಯರ್ ರೇಂಜ್ ಬ್ರಾಂಡೆಡ್ ಗ್ಲಾಸಸ್ ಎಸ್ ಎಲ್ ಆರ್ ಆ ತರ ಬ್ರಾಂಡೆಡ್ ಗ್ಲಾಸ್ ಸಿಗುತ್ತೆ ಸ್ಟಾರ್ಟಿಂಗ್ ನಾರ್ಮಲ್ ಟೈಪ್ ಅಲ್ಲಾದ್ರೆ ಒಂದು ತ್ರೀ ಹಂಡ್ರೆಡ್ ನಾರ್ಮಲ್ ಹೇಳಿರೋದು ಹೌದು ನಿಮಗೆ ಬ್ರಾಂಡೆಡ್ ಗ್ಲಾಸಸ್ ಅಂದ್ರೆ ಸಿಗುತ್ತೆ ನಾರ್ಮಲ್ ಟೈಪ್ ಅದೇ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್

ಸೊ ವೀಕ್ಷಕ್ರೆ ಇವಾಗ ಒನ್ ಆಫ್ ದ ಓನರ್ ಆಗಿರುವಂತ ವಿವೇಕ್ ಸರ್ ನಮ್ ಜೊತೆ ಇದಾರೆ ನಾವೇ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಬಂದ್ರು ಸರ್ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಸರ್ ಇವಾಗ ಒಂದು ಐ ಟೆಸ್ಟಿಂಗ್ ಅಂತ ಬಂದಾಗ ನೋಡಿ ಯಾರೇ ಕಸ್ಟಮರ್ ಬಂದ್ರು ಫಸ್ಟ್ ಮಾಡ್ಸದ ಐ ಟೆಸ್ಟಿಂಗ್ ಸರಿನಾ ಒಂದು ಟೆಸ್ಟಿಂಗ್ ಅಂತ ಬಂದಾಗ ಪ್ರೊಸೀಜರ್ ಏನಿರುತ್ತೆ ಬನ್ನಿ ಸರ್ ತೋರಿಸ್ತೀನಿ ನಮ್ಮ ಅಂಕಲನ್ನೇ ಇವತ್ತು ಉದಾಹರಣೆ ತಗೊಂಡ್ಬಿಟ್ಟಿದೀವಿ ಹೌದು ಅಲ್ವಾ ಅವ್ರಿಗೂ ಕೂಡ ಚಷ್ಮಾ ಇದೆ ಹೇಳಿ ಸರ್ ಏನ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅವ್ರು ಬಂದಾಗ ಅವರು ಮುಂಚೆ ಲೆನ್ಸಸ್ ಹಾಕಿದೀರಾ ಕಣ್ಣ ಕನ್ನಡಕ ಯೂಸ್ ಮಾಡಿದೀರಾ ಎಲ್ಲ ಕೇಳ್ತೀವಿ ಓಕೆ ಸೊ ಮುಂಚೆ ಯೂಸ್ ಮಾಡ್ತಿದ್ರೆ ಆಸ್ ಪರ್ ಅವ್ರ ಪವರ್ ಏನಿದೆ ನೋಡ್ಬಿಟ್ಟು ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಇವಾಗ ಅನ್ನ ಕೇಳ್ತೀವಿ ಸೊ ತಲೆನೋವು ಏನಾದ್ರು ಇರುತ್ತೆ ಅದೆಲ್ಲ ಏನೇನಿದೆ ನೋಡ್ಕೊಂಡ್ಮೇಲೆ ಅದಕ್ಕೆ ತಕ್ಕಂಗ ಅವ್ರು ಮಾಡ್ತಾರೆ ಒಂದು ಬ್ರೀಪ್ ಬ್ರೀಫ್ ತಗೊಂಡ್ಬಿಡ್ತೀರಾ ಅಲ್ವಾ ನೀವು ಒಂದು ಬ್ರೀಫ್ ತಗೊಂಡ್ಬಿಡ್ತೀರಾ ಏನ್ ಮ್ಯಾಟ್ರ್ ಏನಿದೆ ಅಂತ ಹೇಳಿ ಒಂದು ಇಷ್ಟು ಹೊಸ ಯೂಸ್ ಮಾಡಿದೀರಾ ಏನು ಎಲ್ಲಾ ಕೇಳ್ತೀವಿ ಸೊ ಏನ್ ಪರ್ಪಸ್ ಯೂಸ್ ಮಾಡಿದ್ವಿ ಅದನ್ನ ತಿಳ್ಕೊಂಡ್ ಮೇಲೆ ಅದಕ್ ತಕ್ಕಂಗೆ ನಾವು ಪ್ರೊಸೀಜರ್ ಮಾಡ್ತೀವಿ ಮೇಡಮ್ ಏನ್ ಮಾಡ್ತಾರೆ ಅವ್ರಿಗೆ ಸ್ಟಾರ್ಟಿಂಗ್ ಏನ್ ಅವ್ರ್ಲಿ ಅವ್ರದ್ ಏನ್ ಯೂಸ್ ಮಾಡ್ತಾರೆ ಪವರ್ ನೋಡ್ತಾರೆ ಓಕೆ ಸೊ ಜನ್ರಲ್ ಆಗಿ ಟಾರ್ಚ್ ಹಾಕಿ ಅವ್ರದ್ದು ಜನರಲ್ ಆಗಿ ಏನಿದೆ ಕಣ್ಣಲ್ಲಿ ಏನಾರು ಪೊರೆ ಇದೆಯಾ ಕಾಂಟ್ರಾಕ್ಟ್ ಏನಾರಿದೆಯಾ ಅದನ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಮೇಡಂ ನೋಡ್ಬಿಡ್ಲಿ ನಮ್ದು ಅಂಕಲ್ದು ಒಂದು ವರ್ಕ್ ಆಗ್ಬಿಡ್ಲಿ ಇದೆ ಇದರಲ್ಲಿ ಸೊ ಫಸ್ಟ್ ಚೆಕ್ ಮಾಡ್ತಾರೆ ಸರ್ ಈ ತರ ಹೌದು ಇದು ಕ್ಯಾಟ್ರಾಕ್ಟ್ ಇದೆಯಾ ಏನಾರು ಇನ್ಫೆಕ್ಷನ್ ಸಮಥಿಂಗ್ ಏನಾದ್ರು ಇದೆಯಾ ಅಂತ ನೋಡ್ತಾರೆ ದಿಸ್ ಇಸ್ ಆಕ್ಚುಲಿ ಜನರಲ್ ಪಾರ್ಟ್ ಜನರಲ್ ಪಾರ್ಟ್ ಓಕೆ ಓಕೆ ನಂತರ ಅವರು ಮಿಷಿನರಿಯಲ್ಲಿ ಚೆಕ್ ಮಾಡ್ತಾರೆ ದಿಸ್ ಇಸ್ ಕಂಪ್ಯೂಟರ್ ಕಂಪಟರೈಸ್ಡ್ ಟೆಸ್ಟಿಂಗ್ ಮಷಿನ್ ಆಕ್ಚುಲಿ ಕಂಪ್ಯೂಟರ್ ಐಸ್ ಟೆಸ್ಟಿಂಗ್ ಮಷಿನ್ ಐದು ಟೆಸ್ಟಿಂಗ್ ಮಷಿನ್ ಇವೆಲ್ಲ ಆಪರೇಟ್ ಮಾಡೋದಕ್ಕೆ ಲೈಕ್ ನಿಮಗೆ ಸ್ಪೆಷಲೈಸೇಷನ್ ಏನಾದ್ರೂ ಬೇಕಾಗುತ್ತೆ ಸರ್ ಹೌದು ಇದಕ್ಕೆ ಮಾಡಕ್ಕೆ ರಿಫ್ರೆಶ್ಿಸ್ಟ್ ಆಗಿರಬೇಕು ಸೋ ಎಲ್ಲರೂ ಎಲ್ಲರೂ ಮಾಡಕಾಗಲ್ಲ ಮಾಡಕಾಗಲ್ಲ ಮೇಡಂ ಅವಾಗಲೇ ನಮ್ಗೆ ಹೇಳಿದ್ರು ನಾವು ಇದು ಮಾಡಿ ಸೋ ಅವ್ರು ಅದನ್ನ ಕೋರ್ಸ್ ಮಾಡಿ शी ಬೀನ್ ಪಾರ್ಟ್ ಆಫ್ ದಟ್ ಸೋ ಅದು ಮಾಡಿದ್ರೇನೆ ಅದನ್ನ ಮಾಡಕ ಸಾಧ್ಯ ಮಾಡಕ್ಕೆ ಎಲಿಜಿಬಿಲಿಟಿ ಸೊ ಓಕೆ ಓಕೆ ಇವಾಗ ಏನ್ ಮಾಡ್ತಿದ್ದಾರೆ ಸರ್ ಇಲ್ಲಿ ಸರ್ ಇದು ಆಕ್ಚುಲಿ ಕಂಪ್ಯೂಟರೈಸ್ಡ್ ಟೆಸ್ಟಿಂಗ್ ಮಿಷಿನ್ ಸೊ ಇದರಲ್ಲಿ ಪವರ್ ಏನಿದೆ ಅವ್ರದ್ದು ಏನ್ ಸಿಲಿಂಡ್ರಿಕಲ್ ಇದೆಯಾ ಸ್ಪೇರಿಕಲ್ ಇದೆಯಾ ಸೊ ಪ್ರತಿ ಒಂದು ಗೊತ್ತಾಗುತ್ತೆ ದೂರಕ್ಕ ಹತ್ರಕ್ಕ ಎಲ್ಲ ಸೊ ಇವಾಗ ಕ್ಯಾಪ್ಚರೈಸೇಷನ್ ಆಗಿದೆ ಅವ್ರಿಗೆ ಲೆಫ್ಟ್ ಅಲ್ಲಿ ಗೊತ್ತಾಯ್ತಾ ಸೊ ಇವಾಗ ರೈಟ್ ಆ ತರ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ನಂತರ ಅವ್ರದ್ದು ಏನ್ ಪವರ್ ಇದೆ ಅದನ್ನ ನೋಡ್ತಾರೆ ಓಕೆ ಸೊ ನಮ್ ಕಣ್ಣಿನ ಸ್ಟೇಟಸ್ ಏನಿದೆ ಸ್ಟೇಟಸ್ ಏನಿದೆ ಗೊತ್ತಾಗುತ್ತೆ ಇಟ್ ಇಸ್ ಅಬೌಟ್ ಫಾರ್ ಆರ್ ಇಟ್ ಇಸ್ ಅಬೌಟ್ ನಿಯರ್ ಏನ್ ಇದೆ ಎಲ್ಲ ಯಾ ತೊಂದರೆ ಇದೆ ಓಕೆ ಸೊ ಇದಕ್ಕೆ ಏನಾದರೂ ಲೈಕ್ ಸರ್ಟಿಫಿಕೇಶನ್ ಏನಾದರೂ ಬರುತ್ತಾ ಯಾವ ತರ ಇದು ಅದು ನಾವು ಮ್ಯಾನುಅಲ್ಲಿ ಆಮೇಲೆ ಕೊಡ್ತೀವಿ ಬಟ್ ಮೆಷಿನರಿ ಇಂದ ಒಂದು ಸಣ್ಣ ಸ್ಲಿಪ್ ಅಲ್ಲಿ ಬರುತ್ತೆ ಎಕ್ಸಾಕ್ಟ್ ಪವರ್ ಏನಿದೆ ಅಂತ ಇದು ಎಕ್ಸ್ಪ್ಲೇನ್ ಮಾಡಬಹುದಾ ನಮಗೆ ಏನಿದೆ ಅಂತ ಇದರಲ್ಲಿ ಏನು ತೋರಿಸ್ತಾ ಇದೆ ಅಂತ ಮೇಡಂ ಹೇಳಿ ಇದು ಏನಾಗಿದೆ ಅಂತ ಹೇಳಿ ಸ್ವಲ್ಪ ಹೇಳಬಹುದಾ ನಮಗೆ ಪ್ಲಸ್ ಪವರ್ ಬರ್ತಾ ಇದೆ ಹೈಪರ್ಮೆಟ್ರೋಪಿ ಅಂತ ಹೇಳ್ತೀವಿ ಇದಕ್ಕೆ ಸರಿ ಆತರ ಪ್ಲಸ್ ಪವರ್ ಏ ತೋರಿಸ್ತಾ ಇದೆ ಇದನ್ನ ನಾವು ಈಗ ಹಾಕಿ ಮ್ಯಾನುಯಲ್ ಅಲ್ಲಿ ನೋಡ್ತೀವಿ ಈ ಪವರ್ ಕರೆಕ್ಟ್ ಆಗಿದೆಯಾ ಏನೋ ಅಂತ ಅದನ್ನ ಚೆಕ್ ಮಾಡ್ತೀರಲ್ವಾ ಮಾಡ್ಬಿಡಣ ಹಾಗಾದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಸರ್ ಇಲ್ಲಿ ಸೊ ಇನ್ ಕೇಸ್ ಅವ್ರ ಏನಾರು ಮುಂಚಿನ ಫ್ರೇಮ್ಸ್ ಯೂಸ್ ಮಾಡಿ ಲೆನ್ಸಸ್ ಎಲ್ಲ ಯೂಸ್ ಮಾಡ್ತಾ ಇದ್ರೆ ಅವ್ರದ್ದು ಹಳೇದು ಹೊಸದು ಇವಾಗ ಏನ್ ಪವರ್ ಇದೆ ಅದನ್ನ ಚೆಕ್ ಮಾಡೋದಕ್ಕೆ ಈ ಮಿಷಿನ್ ಯೂಸ್ ಮಾಡ್ತಾರೆ ಸೊ ಇದು ಹಳೆ ಗ್ಲಾಸ್ ದ ನ ಚೆಕ್ ಮಾಡೋ ಮಿಷಿನ್ ಓಕೆ ಸೊ ಇದರಿಂದ ಅವ್ರು ಏನ್ ಪವರ್ ಇದೆ ಅಂತ ನೋಡ್ಬಿಟ್ಟು ಸ್ಲಿಪ್ ಅಲ್ಲಿರೋ ಇದು ಎರಡು ಸೇಮ್ ಇತ್ತು ಅಂದ್ರೆ ಅದಕ್ ಮುಂದಿನ ಮೇಲೆ ಪ್ರೊಸೀಜರ್ ಏನ್ ಬೇಕು ಅವ್ರಿಗೆ ಕೇಳ್ತೀವಿ ನಿಮ್ಗೆ ಇದೇ ಗ್ಲಾಸ್ ಅಲ್ಲಿ ಕಂಫರ್ಟ್ ಬೇಕಾ ಇಲ್ಲ ನೀವು ಹೊಸದ ಏನಾದ್ರು ಟ್ರೈ ಮಾಡ್ಬೇಕಂದ್ರೆ ನ್ಯೂ ಲೆನ್ಸಸ್ ಟ್ರೈ ಮಾಡ್ತೀರಾ ಅಂತ ಕೇಳ್ತೀವಿ ಚೇಂಜಸ್ ಇದೆ ಅಂದ್ರೆ ಇನ್ಫಾರ್ಮ್ ಮಾಡ್ತೀವಿ ಈ ತರ ಪವರ್ ಚೇಂಜಸ್ ಆಗಿದೆ ಅಂತ ಕಡಿಮೆ ಆಗಿದ್ರು ಅಷ್ಟೇ ಜಾಸ್ತಿ ಆಗಿದ್ರು ತಿಳಿಸ್ಕೊಡ್ತೀರಾ ಈ ಪ್ರೊಸೀಜರ್ ಮಾಡೋದು ಹೆಂಗೆ ಅಂದ್ರೆ ಎಲ್ಲಾರ್ಗು ನಾವು ರೆಫರ್ ಮಾಡೋದು ಏನಂದ್ರೆ ಪ್ರತಿ ಒಂದು ವರ್ಷಕ್ಕಿಲ್ಲ ಒಂದ್ ವರ್ಷಕ್ಕೆ ಒಂದ್ಸತಿ ನಿಮ್ ಕಂಫರ್ಟ್ ತಕ್ಕಂಗೆ ಅವಾಗ ಟೆಸ್ಟ್ ಮಾಡ್ಕೊಂಡ್ರೆ ಒಂದೂವರೆ ಒಂದು ವರ್ಷದಿಂದ ಒಂದೂವರೆ ವರ್ಷ ಗ್ಯಾಪ್ ಅಲ್ಲಿ ನಿಮ್ ಕಂಫರ್ಟ್ ಮೇಲೆ ಟೆಸ್ಟಿಂಗ್ ಮಾಡ್ಕೊಂಡಷ್ಟು ನಿಮಗೆ ಕ್ಲಿಯರ್ ವಿಷನ್ ಇರುತ್ತೆ ತಲೆನೋವಾಗಲಿ ಯಾವುದೇ ವಿಷಯ ಆ ಥರದ್ದು ಬರೋದಿಲ್ಲ ಓಕೆ ಬನ್ನಿ ನಮ್ಮ ಅಂಕಲ್ ಚೆಕ್ ಮಾಡ್ತಾ ಇದ್ದಾರೆ ಅಂಕಲ್ ನಿಮ್ದು ಎಷ್ಟು ದಿನ ಆಯಿತು ಚಶ್ಮಾತ್ರ ಚೇಂಜ್ ಮಾಡಿಬಿಟ್ಟು ಮೂರು ವರ್ಷ ಮೂರು ವರ್ಷ ಆಗಿದೆಯಾ ಹಾಗಾದ್ರೆ ಇವಾಗ ಚೆಕ್ ಮೋಸ್ಟ್ಲಿ ಚೇಂಜ್ ಮಾಡ್ಬೇಕ ಅನ್ಸುತ್ತೆ ಚೆಕ್ ಹೆಂಗೋ ಚೆಕ್ ಮಾಡ್ತಾ ಇದ್ದೀರಾ ಮಾಡ್ಲಿ ಮೇಡಮ್ ಏನು ಮಾಡ್ತಿದ್ರಿ ಇವಾಗ ಏ ಸರಿ ಹೇಳಿ ಸೊ ಇದನ್ನ ಟೆಸ್ಟಿಂಗ್ ಅಂತಾರೆ ಸೊ ಏನಂದ್ರೆ ನಮ್ಮಲ್ಲಿ ಪ್ರೀಫೋನ್ ಲೆನ್ಸಸ್ ಇರುತ್ತೆ ಸೊ ಇವಾಗ ನಾವು ಕೊಟ್ಟಿರ್ತೀವಿ ಅದು ಪ್ರೀಪೋನ್ ಲೆನ್ಸಸ್ ಅಂತ ಇಡ್ಕೊಂಡಿರ್ತೀವಿ ನಾವು ಟ್ರಯಲ್ ಲೆನ್ಸಸ್ ಅಂತ ಸೊ ಇದನ್ನ ನಾವು ಇಡ್ಕೊಂಡಿರ್ತೀವಿ ಸೊ ಈ ಲೆನ್ಸಸ್ ಮೂಲಕ ನಾವು ಅವ್ರಿಗೆ ಇಟ್ಟು ಡೈರೆಕ್ಟ್ ಆಗಿ ಇವಾಗಲೇ ಒಂದು ವ್ಯೂಲ್ ತೋರಿಸ್ತೀವಿ ಸೊ ವರ್ಡ್ಸ್ ಏನೇನಿದೆ ಅದನ್ನ ಡಿಸ್ಟೆನ್ಸ್ ಫೋರ್ಟೀನ್ ಫೀಟ್ ಟು ಟ್ವೆಲ್ ಫೀಟ್ ಮುಂದೆ ತೋರಿಸ್ಬಿಟ್ಟು ಸೊ ಅವ್ರಿಗೆ ಆ ಕ್ಲಾರಿಟಿ ಬರ್ತಾ ಇದೆಯಾ ಮಿಷಿನರಿಲಿ ಏನ್ ಪವರ್ ಬಂತು ನಾವು ಮ್ಯಾನುಲ್ ಆಗಿ ಯೂಸ್ ಮಾಡಿ ಸರಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ತೀವಿ ಅವ್ರ ಕಂಫರ್ಟ್ ಕರೆಕ್ಟ್ ಆಗಿ ಆಯ್ತು ನಮಗೆ ಸ್ಯಾಟಿಸ್ಫೈಡ್ ಆಗಿದೆ ಅಂತ ಮೇಲೆ ನಂತರ ಫ್ರೇಮ್ ಹಾಕಿ ಸರಿ ಸರಿ ಮಾಡ್ತೀರಾ ಮಾಡಿ ಇವಾಗ ನೋಡ್ಬೇಡ ಅವ್ರಿಗೆ ಎಷ್ಟು ನಂಬರ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇದೆ ಅಷ್ಟು ಕ್ಲಿಯರೆನ್ಸ್ ಕಾಣ್ತಾ ಇಲ್ಲ ಎಫ್ ಅಂತ ಇದೆ ಎಚ್ ಎಫ್ ಅಂತ ಇದೆ ಸ್ವಲ್ಪ ಡೌನ್ ಇದೆ ಅಷ್ಟೇ ಕಾಣಿಸ್ತಾ ಇರೋದು ಸ್ವಲ್ಪ ಡೌನ್ ಇದೆ ಇವಾಗ ಕರೆಕ್ಟ್ ಕಾಣ್ತಾ ಇದೆ ಹೆಚ್ ಇದೆ

ಸೊ ಇದು ನಾವೇನ್ ಮಾಡ್ತೀವಿ ಅಂದ್ರೆ ಕೇಳಿ ಒಂದ್ ರೋಂಡ್ ಅದಾದ್ಮೇಲೆ ಪವರ್ ಏನಾದ್ರೂ ಅಡಿಶನಲ್ ಮಾಡ್ಬೇಕಾ ಸ್ವಲ್ಪ ಮಾಡ್ಬೇಕಾ ಎರಡೂ ಮಾಡಿ ಚೇಂಜಸ್ ಮಾಡಿ ಸೊ ಒಂದ್ ಜಾಸ್ತಿ ಕೊಟ್ಟು ನೋಡ್ತೀವಿ ಕಮ್ಮಿ ಕೊಡ್ತು ನೋಡ್ತೀವಿ ಪೂರ್ತಿ ಮಾಡೋದಿಲ್ಲ ನಾವು ಚೆಕ್ ಮಾಡಿದಷ್ಟು ನಮ್ಗೆ ಅವ್ರಿಗೆ ಒಂದು ಕಂಫರ್ಟ್ ಝೋನ್ ಕೊಡಬೇಕಲ್ಲ ಕರೆಕ್ಟ್ ಆಗಿ ಸೊ ನಮ್ಗೆ ಕಾಣಿಸೋಕ್ಕೆ ಸೊ ಎರಡು ಕಂಪ್ಯಾರಿಸನ್ ಮಾಡಿ ಸ್ವಲ್ಪ ಜಾಸ್ತಿನೂ ಕೊಟ್ಟು ನೋಡ್ತೀವಿ ಕಮ್ಮಿನೂ ಕೊಟ್ಟು ನೋಡ್ತೀವಿ ಅವ್ರಿಗೆ ಯಾವುದು ಕ್ಲಿಯರೆನ್ಸ್ ಬರುತ್ತೆ ನಾವು ಅದನ್ನ ಪರ್ಫೆಕ್ಟ್ ಆಗಿ ಮಾಡಿ ಪರ್ಫೆಕ್ಟ್ ಆಗಿ ಮಾಡುವಂಥದ್ದು ಸೊ ಈಗ ನೀವು ಇಲ್ಲಿ ಬಂದು ನೋಡ್ಬೋದು ನಾವು ರೀಡಿಂಗ್ ಅಂತ ಚೆಕ್ ಮಾಡ್ತೀವಿ ಹತ್ರ ದೃಷ್ಟಿ ಅಂತಾರಲ್ಲ ಸೊ ಹತ್ರ ದೃಷ್ಟಿಗೋಸ್ಕರ ನೋಡೋದಿದ್ರು ಸೊ ಇದು ಮ್ಯಾನ್ಯಲ್ ಆಗಿ ನಾವು ತೋರಿಸೋದಿದ್ರು ಸಿಸ್ಟಮ್ ಅಲ್ಲಿ ತೋರಿಸೋದು ಅದು ಬಂದು ದೂರಕ್ಕೆ ದೂರಕ್ಕೆ ಫೀಟ್ ಅಂತ ಇರುತ್ತಲ್ಲ ದೂರದಕ್ಕೆ ಅದು ಓಕೆ ಇದು ಹತ್ರಕ್ಕೆ ರೀಡಿಂಗ್ ಅದಕ್ಕೆ ಯೂಸ್ ಆಗತ್ತೆ ಓಕೆ 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 ಸೊ ರೀಡಿಂಗ್ ಅಲ್ಲಿ ಏನು ಪವರ್ಸ್ ಚೇಂಜ್ ಇದೆ ಅದಕ್ಕೆ ತಕ್ಕಂಗೆ ಪ್ಲಸ್ ಮೈನಸ್ ಏನಿದೆ ಮಾಡ್ಕೊಡ್ತಾರೆ ಸೊ ಅದ್ರದ್ದು ದೂರದ ಎರಡು ಮ್ಯಾಚ್ ಆಗಬೇಕಲ್ಲ ಎರಡು ಮ್ಯಾಚ್ ಆಗಬೇಕು ಓಕೆ 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 ಸೊ ಅವ್ರಿಗೆ ಏನು ಇವಾಗ ಒಬ್ಬೊಬ್ಬರಿಗೆ ಬೆರಿ ದೂರಕ್ಕೆ ತೊಂದರೆ ಇರ್ಬೋದು ಹೌದು ಒಬ್ಬೊಬ್ಬರಿಗೆ ಹತ್ತಿರಕ್ಕೆ ಮಾತ್ರ ಇರ್ಬೋದು ಹೌದು ಒಂದು ಏಜ್ ಆಗ್ತಾ ಅದು ರೀಡಿಂಗ್ ಪವರ್ ಖಂಡಿತ ಎಲ್ಲರಿಗೂ ಇರುತ್ತೆ ಓಕೆ ಓಕೆ ಸೋ ಅದ ಮ್ಯಾನುಅಲಿಗೆ ಎಲ್ಲರಿಗೂ ಬಂದೇ ಕೊಟ್ಟೆ ಕೊಡ್ತೀವಿ ಒಬ್ಬೊಬ್ರಿಗೆ ಎರಡು ಇರುತ್ತೆ ಎರಡು ತಕ್ಕಂಗೆ ಮ್ಯಾಚ್ ಮಾಡಿ ಅವರಿಗೆ ಕೊಡ್ಬೇಕು ಅವರಿಗೆ ಕಾಣಿಸೋ ತರ ಇರಬೇಕು ಓಕೆ 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 ಆತ್ರ ದೃಷ್ಟಿಗೆ ಆ ಮ್ಯಾನುಅಲರ್ ತೋರಿಸಿದೆ ಹಾ ಹಾ ಅದನ್ನ ನೋಟ್ ಮಾಡ್ಕೊಂತೀರಾ ಈಗ ಸೇಮ್ ಆ ಸಿಸ್ಟಮ್ ಅಲ್ಲಿ ಏನು ಬರುತ್ತೆ ಅದನ್ನ ನಾವಿಲ್ಲಿ ಇಲ್ಲಿ ಬುಕ್ ಅಲ್ಲಿ ಈಗ ಮೇಡಮ್ ಒಂದು ಲೆನ್ಸ್ ಸೆಟ್ ಅನ್ನ ರೆಡಿ ಮಾಡಿದ್ರು ಓಕೆ ಅದನ್ನ ನೋಟ್ ಮಾಡ್ಕೊಂತೀರಾ ಅಲ್ವಾ ಹೌದು ನಾವು ಅದು ಸ್ಲಿಪ್ ಅಲ್ಲಿ ಏನಿದೆ ಪ್ಲಸ್ ಇಲ್ಲಿ ಅವ್ರಿಗೆ ಏನ್ ಮ್ಯಾನ್ಯಲ್ ಆಗಿ ನಾವು ತೋರಿಸಿದ್ವಿ ಮ್ಯಾನ್ಯಲ್ ಆಗಿ ಏನ್ ತೋರಿಸಿದ್ರೆ ಇವಾಗ ನಾವು ಈ ತರ ನೋಡಿ ಇಲ್ಲಿ ಇರುತ್ತೆ ಈ ತರ ತೋರಿಸಿರ್ತೀವಲ್ಲ ಅವ್ರ ಏನಿದೆ ಅದನ್ನ ನಾವು ಮ್ಯಾನ್ಯಲ್ ಆಗು ಬರೆದ್ಬಿಟ್ಟು ಸರಿ ಸೊ ಕಂಪ್ಯೂಟರ್ ಎರಡು ಸೇಮ್ ಬರುತ್ತಾ ಎರಡು ಸೇಮ್ ಇದ್ರೆ ಸ್ವಲ್ಪ ಏರ್ ಇಪೇರಲ್ಲಿ ಕಂಫರ್ಟ್ ಝೋನ್ ತಕ್ಕಂಗೆ ಮಾಡಿ ಅವ್ರಿಗೊಂದು ಕ್ಲಾರಿಟಿ ಕರೆಕ್ಟಾಗಿ ಕೊಡೋತಾರೆ ಕ್ಲಾರಿಟಿ ಮಾಡಿ ಅದನ್ನ ಫ್ರೇಮ್ ಗೆ ಫ್ರೇಮ್ಗೆ ಹಾಕ್ಬಿಟ್ಟು ಹೌದು ದಿಸ್ ದ ಎಂಡ್ ಅಲ್ ಸೊ ಎರಡು ನಂತರ ಮಿಷಿನರಿ ಆಗಲಿ ಮ್ಯಾನ್ಯಲ್ ಆಗಿ ಎರಡು ಚೆಕ್ ಮಾಡಿದ್ಮೇಲೆ ನಮ್ಮಲ್ಲಿ ಒಂದು ಪ್ರಿಸ್ಕ್ರಿಪ್ಷನ್ ಅಂತ ಮಾಡ್ಕೊಡ್ತೀವಿ ಸೊ ಇದರಲ್ಲಿ ನಾವು ಎರಡೂ ಸೊ ಕಂಪ್ಯೂಟರೈಸ್ಡ್ ಆಗಲಿ ಇದು ಆಗಲಿ ಎರಡು ಮ್ಯಾಚ್ ಮಾಡಿ ಪವರಸ್ ಬರ್ದಿರ್ತೀವಿ ಬರ್ದ್ಬಿಟ್ಟು ಅದ್ರ ನಂತರ ನಾವು ಫ್ರೇಮ್ಗೆ ಗ್ಲಾಸ್ ಹಾಕಿ ಕೊಡ್ತೀವಿ ಆರ್ಡರ್ ಕೊಡ್ಬೋದು ಇನ್ ಕೇಸ್ ಫ್ಯೂಚರಲ್ಲಿ ಏನಾದ್ರು ತಿರ್ಗಾ ಗ್ಲಾಸಸ್ ಏನಾರು ಆಯ್ತು ಅಂದ್ರೆ ಸಣ್ಣನಾಗಿ ತಗೋಬೇಕು ಅಂದ್ರೆ ಸೊ ಇದೆ ಪವರ್ ಅನ್ನೋದಕ್ಕೆ ತೋರ್ಸೋದಕ್ಕೆ ಮಾಡಿರ್ತೀವಿ ಸೊ ಈ ಟೆಸ್ಟಿಂಗ್ ಕಂಪ್ಲೀಟ್ಲಿ ಫ್ರೀ ಇರುತ್ತಲ್ವಾ ಫ್ರೇಮ್ಸ್ ಏನಾದ್ರು ಇಲ್ಲೇ ಇಸ್ಕೊಂಡ್ರೆ ಹಾ ಟೆಸ್ಟಿಂಗ್ ಕಂಪಲ್ಸರಿ ಫ್ರೀ ಕೊಡ್ತೀವಿ ಓಕೆ ಓಕೆ ಇನ್ ಕೇಸ್ ಟೆಸ್ಟಿಂಗ್ ಮಾತ್ರ ಮಾಡೋ ತರ ಇದೆ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಅಷ್ಟೇ ಅಲ್ವಾ ಓಕೆ ಫೈನಲ್ ಸೆಕ್ಷನ್ ಗೆ ನಮ್ಮ ಮುಂಚೆ ಅಲ್ಲಿ ಐ ಸೆಕ್ಷನ್ ಆಯ್ತು ಇಲ್ಲೊಂದು ಸೆಕ್ಷನ್ ಇದು 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 ಲೈಕ್ ಆಪ್ಟಿಷನ್ ರಿಲೇಟೆಡ್ ಸೆಕ್ಷನ್ ಇಲ್ಲ ಆಕ್ಚುಲಿ ನಮ್ಮಲ್ಲಿ ಮುಂಚೆ ನ್ಯೂಸ್ ಪೇಪರ್ ಆಗಲಿ ಅಡ್ವರ್ಟೈಸ್ಮೆಂಟ್ ಯಾವ್ದೇ ಇದ್ರು ಅದಕ್ಕೆ ಅಂತ ಒಂದು ಸ್ಟೋರ್ ಇತ್ತು ನಾವ್ ಇವಾಗ ಅದನ್ನ ಇಲ್ಲೇ ಮಾಡ್ಕೊಂಡಿದೀವಿ ಏನಿದು ಎಕ್ಸ್ಪ್ಲೇನ್ ಮಾಡಿ ನಮ್ಗೆ ಸರ್ ಇದು ಬಂದು ಆಲ್ ಓವರ್ ಇಂಡಿಯಾ ಯಾವ್ದೇ ನ್ಯೂಸ್ ಪೇಪರ್ ಆಗಲಿ ಅಡ್ವರ್ಟೈಸ್ಮೆಂಟ್ ಎಲ್ಲಾ ಓಬಿಚೇರಿ ಎಲ್ಲಾ ತರನೂ ಬರುತ್ತೆ ಅಡ್ವರ್ಟೈಸ್ಮೆಂಟ್ಗೆ

ಸರ್ ಒನ್ ಡೇ ಒಂದೇ ದಿನ ಒಂದೇ ದಿನ ಟೆಸ್ಟಿಂಗ್ ಆದಮೇಲೆ ಮಾಡ್ಕೊಡ್ತೀರಾ ಹೌದು ಆಮೇಲೆ ತಮ್ಮಲ್ಲಿ ಪ್ರಾಡಕ್ಟ್ಗಳ ಮೇಲೆ ಗ್ಯಾರಂಟಿ ವಾರಂಟೀಸ್ ಏನಿರುತ್ತೆ ಸರ್ ಇದು ಬ್ರ್ಯಾಂಡೆಡ್ ಮೇಲೆ ಡಿಪೆಂಡು ಬ್ರ್ಯಾಂಡೆಡ್ ಆಗಿತ್ತು ಅಂದರೆ ವ್ಯಾರಂಟಿ ಇರುತ್ತೆ ಡಿಫೆಕ್ಟಿವ್ ಇದ್ದರೆ ಅದಕ್ಕೂ ವ್ಯಾರಂಟಿ ಕ್ಲೇಮ್ ಆಗುತ್ತೆ ಲೆನ್ಸಸ್ ಅಂದಾಗ ಕೋಟಿಂಗ್ ಏನಾದ್ರು ಮಿಸ್ ಆದರೆ ಸ್ವಲ್ಪ ಡಿಫೆಕ್ಟಿವ್ ಏನಾದ್ರು ಇತ್ತು ಅಂದರೆ ಅದಕ್ಕೂ ವ್ಯಾರಂಟಿ ಬರುತ್ತೆ ವಾರಂಟೀಸ್ ಎಲ್ಲ ಬರುತ್ತೆ ಎಷ್ಟು ವಾರಂಟಿ ಬರುತ್ತೆ ಬ್ರ್ಯಾಂಡೆಡ್ ಹೋದಾಗ ನಾವು ಇಟ್ ಡಿಪೆಂಡ್ಸ್ ಮಾಡಲ್ ಮೇಲೆ ಡಿಪೆಂಡ್ ಸೊ ಲೆನ್ಸಸ್ ಅಲ್ಲೂ ಡಿಪೆಂಡ್ ಇರುತ್ತೆ ನೀವು ಎಷ್ಟು ಹೈಯರ್ ಹೋಗ್ತೀರೋ ಅದಕ್ಕೆ ತಕ್ಕಂಗೆ ವ್ಯಾರಂಟಿ ಇರುತ್ತೆ ಸೊ ಇದಕ್ಕೆ ಇದಕ್ಕೆ ಅಂತ ಸ್ಪೆಸಿಫಿಕ್ ಇರಲ್ಲ ಬಟ್ ಬ್ರಾಂಡೆಡ್ ಅಂದಾಗ ಒಂದು ವ್ಯಾರಂಟಿ ಅನ್ನೋದು ಇರುತ್ತೆ ಒಂದು ವಾರಂಟಿ ಅನ್ನೋದು ಬಟ್ ಬ್ರೇಕಬಲ್ ವ್ಯಾರಂಟಿ ಅಂದ್ರೆ ನಾವು ತಾನಾಗೆ ಮುರಿದು ಅದಕ್ಕೆ ವ್ಯಾರಂಟಿ ಅನ್ನೋದು ಆಯ್ತಲ್ಲ ವಾರಂಟಿರೋಲ್ಲ ಏನೋ ಬರುತ್ತೆ ಡಿಫೆಕ್ಟಿವ್ ಅನ್ನೋದು ಬರುತ್ತೆ ಸೊ ಇವಾಗ ಕಲರ್ ಶೇಡ್ ಆಗೋದು ಕರೆಕ್ಟ್ ಆಮೇಲೆ ಪ್ಯಾಚ್ ಔಟ್ ಆಗೋದು ಕಲರ್ ಔಟ್ ಆಗೋದು ಆಮೇಲೆ ಎಡ್ಜಸ್ ಅಷ್ಟು ಆಗೋ ತರ ಏನೋನೋ ಆಗುತ್ತಲ್ಲ ಸೊ ಆ ತರದಲ್ಲಿ ಯಾವತ್ತೂ ಆಗಿಲ್ಲ ಯಾವತ್ತಿಗೂ ಆದ್ರೆ ಇನ್ ಕೇಸ್ ಆದ್ರೆ ಆಮೇಲೆ ಇವಾಗ 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 ಏನಂತಂದ್ರೆ ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ ಸ್ಟಡೀಸ್ ಮಾಡ್ತಾ ಇರ್ತಾರೆ ತುಂಬಾ ಜನ ರೈಡಿಂಗ್ ಹೋಗ್ತಾ ಇರ್ತಾರೆ ಅವರಿಗೆಲ್ಲ ಏನಾದರೂ ಸ್ಪೆಷಲ್ ಪ್ರಾಡಕ್ಟ್ ಎಲ್ಲ ಬರ್ತಾ ಇದೆ ನಮ್ಮಲ್ಲಿ ಹೌದು ನಮಗೆ ರೈಡಿಂಗ್ ಅವಾಗ ತೋರಿಸಿದ್ರು ಮೇಡಮ್ ರೈಡಿಂಗ್ ಗ್ಲಾಸಸ್ ಅಂತಲೂ ಆಪ್ಷನ್ ಇದೆ ನಮಗೆ ಸೊ ಎಲ್ಲ ಕಂಫರ್ಟ್ಗೂ ಬೇಕಾಗಿರೋ ತರನೂ ಇದೆ ಸೊ ಇವಾಗ ಮುಂಚೆ ಆದ್ರೆ ಎಲ್ಲರೂ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ಬೇಕಾಗಿರ್ಬೇಕಾದ್ರೆ ಅದೊಂಥರ ಬೇರೆ ತರ ಇತ್ತು ಬಟ್ ಇವಾಗ ವರ್ಕ್ ಫ್ರಮ್ ಹೋಮ್ ನಲ್ಲಿ ಲೋಡ್ ಜಾಸ್ತಿ ಆಗಿದೆ ಜಾಸ್ತಿ ಇರುತ್ತೆ ತುಂಬಾ ಲೋಡ್ ಜಾಸ್ತಿ ಆಗಿರಿಂದ ತುಂಬಾ ಜನಕ್ಕೆ ತುಂಬಾ ಕೆಲಸ ಮಾಡಕ್ ಆಗ್ತಿರಲ್ಲ ಸೊ ಅದಕ್ಕೆ ನಾವು ಅದು ತಕ್ಕಂಗೆ ಯು ವಿ ಗ್ಲಾಸಸ್ ಆಗ್ಲಿ ನಿಮ್ಗೆ ತೋರಿಸಿರ್ಬೋದು ಲೂಕಟ್ ಕಟ್ ಆಗ್ಲಿ ಎಲ್ಲಾನು ಇರುತ್ತೆ ಸೊ ಅದಕ್ಕೆ ತಕ್ಕಂಗೆ ನಾವು ಕೊಡ್ತೀವಿ ಇಲ್ಲಿ ಬಂದಾಗ ನೀವು ರೆಕಮೆಂಡ್ ಮಾಡ್ತೀರಾ ಅವರಿಗೆ ಖಂಡಿತ ಸರ್ ಖಂಡಿತ ಹೇಳ್ಕೊಂಡ್ಬಿಡ್ತೀರಾ ಹೌದು ನಿಮ್ಗೆ ಏನ್ ತೊಂದರೆ ಇರೋದ್ ಫಸ್ಟ್ ಮೇಲೆ ನಾವು ಅದಕ್ಕೆ ತಕ್ಕಂಗೆ ನಿಮ್ಗೆ ಸಜೆಶನ್ ಸಜೆಶನ್ ಎಲ್ಲ ಮಾಡ್ತಾ ಇರ್ತಾರೆ ಒಬ್ಬೊಬ್ರು ಬರ್ತಾರೆ ನನ್ ಕ್ಯಾಶುಯಲ್ ಕ್ಲಾಸಸ್ ಬೇಕು ಸುಮ್ನೆ ಡೈಲಿ ವೇರ್ ಡೈಲಿ ವೇರ್ ಬೇಕು ಆ ತರ ಇದ್ದಾಗ ನಾವು ಸುಮ್ನೆ ಒಂದು ಶೋಕೇಶ್ ಅಲ್ಲಿ ಇರೋ ತರ ಯಾವ್ದಾನ ಒಂದು ಕೂಲ್ ಆಗಿರೋ ತರ ತೋರಿಸ್ತೀವಿ ಒಬ್ಬೊಬ್ರು ರೈಡಿಂಗ್ ಗೋಸ್ಕರ ಕೇಳಿದಾಗ ನಾವು ಬ್ರಾಂಡೆಡ್ ತೋರಿಸ್ತೀವಿ ನಾರ್ಮಲ್ ಆಗಿರೋದು ತೋರಿಸ್ತೀವಿ ಸರಿ ಇಟ್ ಡಿಪೆಂಡ್ಸ್ ಆನ್ ದೇರ್ ಬಜೆಟ್ ನಾವು ಆ ತರಾನೇ ಕೇಳ್ತೀವಿ ಸೊ ಅವ್ರಿಗೊಂದು ಕಂಫರ್ಟ್ ಇರುತ್ತೆ ಓಕೆ ನಾವು ಈ ತರ ಮಾಡ್ಬೋದು ಅನ್ನೋದು ಸೊ ಕೆಲವರು ಬಂದ್ಬಿಟ್ಟು ಬರೀ ಓದಕ್ಕೆ ಏನೋದಕ್ಕೂ ಬಂದಾಗ ಅದಕ್ಕೂ ತೋರಿಸ್ತೀವಿ ಕೆಲವರಿಗೆ ದೂರದೃಷ್ಟಿ ಕಾಣಿಸಲ್ಲೂ ಕಾಣಿಸಲ್ಲ ಸೊ ಡೈಲಿ ಯೂಸ್ ಮಾಡೋರು ಇರ್ತಾರೆ ಎನಿ ಟೈಮ್ ಯೂಸ್ ಅವ್ರಿಗೂ ಕೊಡ್ತೀವಿ ನಾವು ಸೊ ಎಲ್ಲಾ ತರ ಡಿಪೆಂಡೆನ್ಸಿ ಬರೋರ್ ಮೇಲೂ ಒಂದು ಸೊಲ್ಯೂಷನ್ ಸೊಲ್ಯೂಷನ್ ಅಂತ ಇರುತ್ತೆ ಆಮೇಲೆ ಇನ್ನೊಂದು ಫಸ್ಟ್ ಟೈಮ್ ನಾನು ಆಕ್ಚುಲಿ ಗ್ಲಾಸಸ್ ಮೇಲೆ ವಿಡಿಯೋ ಮಾಡ್ತಾ ಇರುವಂತ ನಮ್ಮ ವೀಕ್ಷಕರು ಬಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ಏನಾದ್ರೂ ಸರ್ ಖಂಡಿತ ಮಾಡ್ಕೊಂಡು ಮರೀದೆ ಕೊಡ್ಬೇಕು ಹೌದು ಖಂಡಿತ ಓಕೆ ತಮ್ಮ ರೂಮ್ ದು ಟೈಮಿಂಗ್ಸ್ ಏನಿರುತ್ತೆ ಸೊ ಮಾರ್ನಿಂಗ್ ಟೆನ್ ತರ್ಟಿ ಇಂದ ಈವನಿಂಗ್ ನೈನ್ ವರ್ಗೂ ನೈನ್ ವರೆಗೂ ಇರುತ್ತೆ ಒಂದ್ಸತಿ ಲ್ಯಾಂಡ್ ಮಾರ್ಕ್ ಹೇಳ್ಬೋದಾ ಎಕ್ಸಾಕ್ಟ್ಲಿ ರಾಜನಗರ ತರ್ಡ್ ಬ್ಲಾಕ್ ಆಶಾ ಸ್ವೀಟ್ಸ್ ರೋಡ್ ಅಪೋಸಿಟ್ ಟು ನಮ್ಮ ಎಂಟಿ ಆರ್ ಓಕೆ ಅಪೋಸಿಟ್ ಫಿಫ್ಟಿ ಸೆಕೆಂಡ್ ಕ್ರಾಸ್ ಅಪೋಸಿಟ್ ಒಡನೆ ಫಿಫ್ಟಿ ಸೆಕೆಂಡ್ ಫಿಫ್ಟಿ ಸೆಕೆಂಡ್ ಇನ್ನೂ ಶೋರೂಮ್ ಬರುತ್ತೆ ಅದು ಬಂದು ಇ ಎಸ್ ಐ ಹಾಸ್ಪಿಟಲ್ ಇದೆಯಲ್ಲ ಎಕ್ಸಾಕ್ ಸೆಕ್ಟಿ ಅದು ಫೋರ್ಟಿ ಇಯರ್ಸ್ ಇಂದ ಇದೆ ನಮ್ಮ ನಲವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಇದು ಬಂದು ಆಲ್ಮೋಸ್ಟ್ ಒನ್ ಇಯರ್ ಆಯ್ತು ಒನ್ ಇಯರಿಂದ ಕೇಳಿದೀರ ಓಕೆ ಒಂದ್ ಒಳ್ಳೆ ಸರ್ವಿಸ್ ಕೊಡ್ತೀರಾ ಅನ್ಕೊಂತೀನಿ ವೀಕ್ಷಿಕ್ರೆ ನೀವ್ ಅಷ್ಟೇನೆ ನಲವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು ಆಪ್ಟಿಷನ್ಸ್ ಅಂತ ಹೇಳ್ಬಹುದು ಇಲ್ಲಿ ಬರ್ಬೋದು ಫ್ರೀ ಚೆಕಪ್ ಇರುತ್ತೆ ಅದನ್ನು ಕೂಡ ಮಾಡಿಸ್ಕೊಬೋದು ಒಂದು ಒಳ್ಳೊಳ್ಳೆ ಗ್ಲಾಸ್ ತೊಗೊಬೋದು ನಮ್ಮ ಅಂಕಲ್ ಕೂಡ ಒಳ್ಳೆ ಟೆಸ್ಟಿಂಗ್ ಮಾಡ್ಕೊಂಡು ಒಳ್ಳೆ ಗ್ಲಾಸ್ ತೊಗೊಳ್ತಾ ಇದ್ದಾರೆ ಇವಾಗ ಸೊ ನಿಮಗೂ ಜೊತೆಯಲ್ಲಿ ಕನ್ನಡ ಕವರ ಚಾನಲಿಂದ ಬಂದರೆ ಸಾರು ಇರ್ತಾರೆ ಮೇಡಮ್ ಇರ್ತಾರೆ ಸ್ಪೆಷಲ್ ಡಿಸ್ಕೌಂಟು ಇದ್ದೇ ಇರುತ್ತೆ ಮರಿಬೇಡಿ ನಾವು ಕನ್ನಡ ಕೋರ ಚಾನಲ್ ಅಂತ ಹೇಳೋದು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ತೋರಿಸ್ಬೇಕು ನಿಮಗೆ ಓಕೆನಾ ತೋರಿಸಿದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ಕೊಡ್ರಿ ಆ್ಯಂಡ್ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಗ್ಲಾಸಸ್ ಅನ್ನು ಪ್ರೆಸೆಂಟ್ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ನೋಡಿದ್ರಲ್ಲ ವೀಕ್ಷಕ್ರೆ ನಿಮಗೋಸ್ಕರ ಉತ್ತಮವಾದ ವೀಡಿಯೋ ತಂದಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದರೆ ಕನ್ನಡಿಗರೇ ಕನ್ನಡಿಗನ್ ಬೆಳೆಸಬೇಕು ನಮಸ್ಕಾರ